विधान परिषत् सभापति चुनाव के गंटे रोचक तिवु पड़ेक है। कांग्रेस निर्धार के शाक को जेडीएस परिषत् सदस्य निर्धार। परिषत् सदस्यरु शाक कोड़ता इदारे। शंकर मूर्तियन्ना मुंदुवर्सोदक्के जेडीएस निर्धार तेगेदुकोंडिदे। कुमारस्वामी कलापक्के बंद बळिक अधिकृत घोषणेयागुत्ते। कुमारस्वामी आगमनक्के जेडीएस सदस्यरु कायता इदारे। होरट्टियन्ना सभापति माडोदागि ई मोदले हेळबेकागित्तु। ईग तडवागिदे। ಪಕ್ಷದ ವರಿಷ್ಠರ ಸೂಚನೆಗೆ ಕಾಯ್ತಾ ಇದ್ದೇವೆ। ಬಸವರಾಜ ಹೊರಟ್ಟಿ ಸಭಾಪತಿ ಆಗಬೇಕು ಅನ್ನೋ ಆಸೆ ನಮಗೂ ಇದೆ। ಕಾಂಗ್ರೆಸ್ ಮೊದಲೇ ಈ ಮಾತನ್ನ ಹೇಳಬೇಕಿತ್ತು ಅಂತ ಜೆಡಿಎಸ್ ಪರಿಷತ್ ಸದಸ್ಯ ಅಪ್ಪಾಜಿ ಗೌಡ ಹೇಳಿಕೆ ನೀಡಿದ್ದಾರೆ। ಕುಮಾರಸ್ವಾಮಿ ಕಲಾಪಕ್ಕೆ ಬಂದ ಬಳಿಕ ಅಧಿಕೃತ ಘೋಷಣೆಯಾಗೋ ಸಾಧ್ಯತೆ ಇದೆ। ಎಚ್ಡಿ ದೇವೇಗೌಡ ಕಾಂಗ್ರೆಸ್ ಗೆ ಉಲ್ಟಾ ಹೊಡೆದಿದ್ದು ಯಾಕೆ ಗೊತ್ತಾ? ಎಸ್ ಶಂಕರ ಮೂರ್ತಿ ಮುಂದುವರಿಕೆ ಹಿಂದಿನ ರಾಜಕೀಯ ತಂತ್ರ ಏನು ಅನ್ನೋದನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇರ್ತಾ ಇದೆ। ಸಿಎಂ ಸಿದ್ದರಾಮಯ್ಯರ ಮನವಿಗೂ ಕ್ಯಾರೆ ಅನ್ನದ ಎಚ್ಡಿ ದೇವೇಗೌಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಸಚಿವ ಪರಮೇಶ್ವರ್ ಸಂಧಾನಕ್ಕೂ ಕೂಡ ಜೆಡಿಎಸ್ ವರಿಷ್ಠರು ಒಪ್ಪಿಲ್ಲ। ಕಾಂಗ್ರೆಸ್ ಉರುಳಿಸಿದ ದಾಳಕ್ಕೆ ತಿರುಗುಬಾಣ ಹೊಡೆದಿದ್ದಾರೆ ದೇವೇಗೌಡ। ಶಂಕರಮೂರ್ತಿ ಮುಂದುವರಿಕೆಗೆ ಜೆಡಿಎಸ್ ನಿರ್ಧಾರ ತೆಗೆದುಕೊಂಡಿದೆ। ಆದರೆ ಅದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಶಂಕರಮೂರ್ತಿ ರಾಜ್ಯಪಾಲರಾಗಿ ನೇಮಕಗೊಳ್ಳುವ ಸಾಧ್ಯತೆಯೂ ಇದೆ। ಬಿಜೆಪಿ ಮುಖಂಡನಿಗೆ ದೇವೇಗೌಡ ದ್ರೋಹ ಮಾಡಿದ್ರು ಅನ್ನೋ ಆಪಾದನೆಯಿಂದ ತಪ್ಪಿಸಿಕೊಳ್ಳುವ ತಂತ್ರ ಇದರಲ್ಲಿ ಅಡಗಿದೆ। ಈ ಕಾರಣಕ್ಕೆ ಕಾಂಗ್ರೆಸ್ ಮೈತ್ರಿಗೆ ಒಲ್ಲೆ ಅಂದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ। ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ। ಬಸವರಾಜ ಹೊರಟ್ಟಿಯೋ ಅಥವಾ ಶಂಕರ ಮೂರ್ತಿಯೋ? ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಾಳಿಯದಲ್ಲಿ ಇನ್ನು ಮುಗಿದಿಲ್ಲ ಗೊಂದಲ। ಕುಮಾರಸ್ವಾಮಿ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಜೆಡಿಎಸ್ ಮುಖಂಡರು। ಬಸವರಾಜ ಹೊರಟ್ಟಿಗೆ ನಮ್ಮ ಬೆಂಬಲ ಅಂತ ಘೋಷಿಸಿದೆ ಕಾಂಗ್ರೆಸ್ ನಾಯಕರ ಪಡೆ। ಶಂಕರಮೂರ್ತಿ ಪದಚ್ಯುತಿ ತಂತ್ರದಲ್ಲಿ ಗೆದ್ದವರು ಯಾರು ಸೋತವರು ಯಾರು ಇನ್ನು ಕೆಲವೇ ಕ್ಷಣದಲ್ಲಿ ಈ ಮಾಹಿತಿ ತಿಳಿದು ಬರುತ್ತೆ। ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ। ಬಸವರಾಜ ಹೊರಟ್ಟಿಯೋ ಅಥವಾ ಶಂಕರಮೂರ್ತಿಯೋ? ಕುಮಾರಸ್ವಾಮಿ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಜೆಡಿಎಸ್ ವರಿಷ್ಠರು ಈಗಾಗಲೇ ಹೇಳಿದ್ದಾರೆ। ಕಾಂಗ್ರೆಸ್ನ ಬಾಣಕ್ಕೆ ಈಗ ಜೆಡಿಎಸ್ ತಿರುಗುಬಾಣ ನೀಡಿದೆ। ತನ್ನದೇ ಆದಂತಹ ತಂತ್ರದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹಿರಿಯ ವರಿಷ್ಠರು ಆದಂತಹ ಮಾಜಿ ಪ್ರಧಾನಿ ದೇವೇಗೌಡ ತಮ್ಮದೇ ಆದಂತಹ ತಿರುಗುಬಾಣ ಬಿಟ್ಟಿದ್ದಾರೆ। ಸೋ ಈ ಬಗ್ಗೆ ಹೊರಟ್ಟಿ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ। ನಮ್ಮ ನಾ ಪಕ್ಷದಲ್ಲಿ ಒಂದು ಶಿಸ್ತಿನಿಂದ ಬಂದಂತ ವ್ಯಕ್ತಿ 1983 ಇಲ್ಲಿವರೆಗೆ ನಾನೊಂದು ನಿಷ್ಠೆ ನಿಂತುಕೊಂಡು ನಾನು ಅಭ್ಯರ್ಥಿ ಕಾಲದಿಂದ ಈಗೂ ಸಹಿತ ಯಾವ ಅಧಿಕಾರ ಅನ್ನಿಸಿಗೆ ನಾ ಹೋಗಿಲ್ಲ।
ಹಿಂದೆಲ್ಲ ನಮಗೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಕರೆದ್ರು ನಾವು ಹೋಗಿಲ್ಲ ಇವಾಗ ನಮ್ಮ ಪಕ್ಷ ಏನು ತೀರ್ಮಾನ ತೀರ್ಮಾನಕ್ಕೆ ಬರುತ್ತೆ ತೀರ್ಮಾನ ತಗೊಂಡಿಲ್ಲ ತೀರ್ಮಾನ ಇನ್ನೊಂದು 10 ನಿಮಿಷ ವೈಯಕ್ತಿಕ ಪ್ರಶ್ನೆ ಬರಂಗಿಲ್ಲ ಸಭಾಪತಿ ಸ್ಥಾನ ಮತ್ತೊಂದು ಸ್ಥಾನ ಬಹಳ ಬರ್ತಿದ್ದು ನಾವು ವೈಯಕ್ತಿಕವಾಗಿ ನಾ ಏನದನ್ನ ಆಸೆಪಟ್ಟಿಲ್ಲ ಮತ್ತೆ ಅದು ಏನ ಎಲ್ಲ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಹೋದ್ರೆ ಅವರೆಲ್ಲರೂ ಕೂಡಿ ಆ ನಿರ್ಮಾಣ ಮಾಡಿದ್ರೆ ನಮಗೆ ಎಂತ ಅಂತ ವೈಯಕ್ತಿಕವಾದಂತ ಯಾವುದೋ ಅಭಿಪ್ರಾಯವನ್ನು ಹೇಳಕ್ಕೆ ನಾ ಮೊದಲಿಂದ ಹೇಳಿದ್ದೀನಿ ನಮ್ಮ ನಾ ಪಕ್ಷದಲ್ಲಿ ಒಂದು ಶಿಸ್ತಿನಿಂದ ಬಂದಂತ ವ್ಯಕ್ತಿ 1983 ರಿಂದ ಇಲ್ಲಿವರೆಗೆ ನಾನೊಂದು ನಿಷ್ಠೆ ನಿಂತುಕೊಂಡಿರೋ ಅಂಬೇಡ್ಕರ್ ಕಾಲದಿಂದ ಈಗೂ ಸಹಿತ ಯಾವ ಅಧಿಕಾರ ಅನ್ನಿಸಿಗೆ ನಾ ಹೋಗಿಲ್ಲ ಹಿಂದೆಲ್ಲ ನನಗೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಕರೆದ್ರು ನಾ ಹೋಗಿಲ್ಲ ಇವಾಗ ನಮ್ಮ ಪಕ್ಷ ಏನು ತೀರ್ಮಾನ ತೀರ್ಮಾನಕ್ಕೆ ಬರುತ್ತೆ ತೀರ್ಮಾನ ಇನ್ನೊಂದು 10 ನಿಮಿಷ ವೈಯಕ್ತಿಕ ಪ್ರಶ್ನೆ ಬರಂಗಿಲ್ಲ ಸಭಾಪತಿ ಸ್ಥಾನ ಮತ್ತೊಂದು ಸ್ಥಾನ ಬಹಳ ಬರ್ತಿದ್ದು ನಾವು ವೈಯಕ್ತಿಕವಾಗಿ ನಾ ಏನದನ್ನ ಆಸೆಪಟ್ಟಿಲ್ಲ ಮತ್ತೆ ಅದು ಏನ ಎಲ್ಲ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಹೋದ್ರೆ ಅವರೆಲ್ಲರೂ ಕೂಡಿ ಆ ನಿರ್ಮಾಣ ಮಾಡಿದ್ರೆ ನಮಗೆ ಎಂತ ಇನ್ನು ಪರಿಷತ್ ಸಭಾ ನಾಯಕರಾದಂತಹ ಪರಮೇಶ್ವರ್ ಈ ಕುರಿತಾಗಿ ಏನು ಪ್ರತಿಕ್ರಿಯಿಸಿದ್ದಾರೆ ನೋಡೋಣ ಬನ್ನಿ ವಿಧಾನ ಪರಿಷತ್ತಿನ ಸಭಾಪತಿಗಳನ್ನ ಇಳಿಸುವಂತ ಇವತ್ತು ಅಜೆಂಡಾದಲ್ಲಿ ಬಂದಿದೆ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಕೋಪವಾದದ ಹಿನ್ನೆಲೆಯಲ್ಲಿ ಅವರನ್ನು ನಾವು ಇಳಿಸಬೇಕು ಅಂತ ಹೇಳಿ ಏನು ರೆಸಲ್ಯೂಷನ್ ಮೂವ್ ಮಾಡಿದ್ದೇವೆ ನಮ್ಮ ಉದ್ದೇಶ ಇರತಕ್ಕಂತದ್ದು ಭಾರತೀಯ ಜನತಾ ಪಾರ್ಟಿ ಅವರನ್ನು ಆ ಸಭಾಪತಿ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳಿ ಮತ್ತು ಜಾತ್ಯಾತೀತ ತತ್ವಗಳಲ್ಲಿ ನಂಬಿಕೆ ಇರತಕ್ಕಂತವರು ನಾವೆಲ್ಲ ಒಟ್ಟಾಗಿ ಇರಬೇಕು ಅನ್ನುವಂತ ಉದ್ದೇಶ ಹಾಗಾಗಿ ಇವತ್ತು ಈ ನಿರ್ಣಯದಲ್ಲಿ ಈಗಾಗಲೇ ಜನತಾ ದಳದವರು ಮಾನ್ಯ ಕುಮಾರಸ್ವಾಮಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಬಸವರಾಜ ಹೊರಟ್ಟಿ ಅವರನ್ನು ಅಂದರೆ ಜನತಾ ದಳದ ಅಭ್ಯರ್ಥಿಯಾಗಿ ಅವರನ್ನು ಮಾಡೋದಾದರೆ ನಾವು ಕಾಂಗ್ರೆಸ್ಸಿಗೆ ಸಹಕರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಉದ್ದೇಶವೂ ಕೂಡ ಅದೇ ಇದೆ ಒಂದು ವೇಳೆ ಅವರು ಬಸವರಾಜ ಹೊರಟ್ಟಿ ಅವರನ್ನು ಅಭ್ಯರ್ಥಿಯನ್ನು ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ನಾವು ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸಹಕರಿಸ್ತೇವೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ಈ ನಿರ್ಣಯಕ್ಕೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸವಿದೆ ಯಾಕೆ ಅಂತ ಹೇಳಿದರೆ ನಾವೆಲ್ಲ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇರತಕ್ಕಂಥವರು ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿ ಕೈಜೋಡಿಸ್ತಾರೆ ಅವರ ಅಭ್ಯರ್ಥಿಯನ್ನೇ ನಾವು ಇನ್ನು ಪರಿಷತ್ ಸಭಾಪತಿ ಶಂಕರಮೂರ್ತಿ ಈ ಕುರಿತಾಗಿ ಏನು ಪ್ರತಿಕ್ರಿಯಿಸಿದ್ದಾರೆ ಬನ್ನಿ ನೋಡೋಣ ಡೆಮಾಕ್ರಸಿ ಒಳಗೆ ಇಟ್ ದಿ ನಂಬರ್ ಗೇಮ್ ನಾನು ಈ ಕುರ್ಚಿ ಮೇಲೆ ಕೂತ ಕಾರಣ ನಮ್ಮ ಗುಂಪಿಗೆ ಅಥವಾ ನನ್ನ ಪಕ್ಷಕ್ಕೆ ಬಹುಮತ ಇದ್ದ ಕಾರಣಕ್ಕೆ ಕೂತಿದ್ದೇನೆ ಆ ಬಹುಮತ ಕಂಟಿನ್ಯೂ ಆಗಿದೆ ಯಾಕೆ ಅನುಮಾನ ಯಾಕೆ ವೈ ಶುಡ್ ಐ ಡೌಟ್ ಎನಿಬಡಿ ಐ ಆಮ್ ನಾಟ್ ಡೌಟಿಂಗ್ ಎನಿಬಡಿ ಮತ್ತು ಈಗ ತಾನೇ ನಿಮ್ಮಿಂದನೇ ಬಂದಂಥ ಮಾಹಿತಿ ಅವರು ಹೇಳಿದ್ದಾರೆ JDSನ ರಾಜ್ಯಾಧ್ಯಕ್ಷರು ವೈ ಶುಡ್ ಐ ಡೌಟ್ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಸದ್ಯ ಸಭಾಪತಿಯ ಆಯ್ಕೆ ಕುರಿತಾಗಿ ಕಾಂಗ್ರೆಸ್ನ ತಂತ್ರ ಏನು ಅದಕ್ಕೆ JDS ಹಿಡಿದಿರುವಂತಹ ರಣತಂತ್ರ ಏನು ಏನಾಗ್ತಾ ಇದೆ ಈ ವಿಷಯದಲ್ಲಿ ಒಂದು ವಿಚಾರ ಇಲ್ಲಿ ಹೇಳಬೇಕಾಗುತ್ತೆ ಏನು ರಾಜ್ಯ ರಾಜಕಾರಣ ಇದೆ ಈ ಎಲ್ಲಾ ರಾಜ್ಯ ರಾಜಕಾರಣ ದೇವೇಗೌಡರ ಸುತ್ತನೇ ಗಿರಿಕಿ ಹೊಡಿತಾ ಇರುತ್ತೆ ತಿರುಗ್ತಾ ಇರುತ್ತಾನೆ ಅಂತ ಹೇಳ್ಬೋದು ಈಗ ಪ್ರತಿಯೊಂದು ನಿರ್ಧಾರವನ್ನ ರಾಷ್ಟ್ರೀಯ ಪಕ್ಷಗಳು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ JDS ನ ಒಂದು ಪಾತ್ರ ಮಹತ್ವದ ಪಾತ್ರ ವಹಿಸುತ್ತೆ ಅಂದ್ರೆ ದೇವೇಗೌಡರು ಇಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಸಭಾಪತಿ ಆಯ್ಕೆ ವಿಚಾರದಲ್ಲೂ ಕೂಡ ಈ ಒಂದು JDS ಕೇವಲ 13 ಸ್ಥಾನಗಳನ್ನ ಹೊಂದಿದ್ರು ಕೂಡ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು ಅಂತಿಮವಾಗಿ ಕಾಂಗ್ರೆಸ್ ಮತ್ತೆ JDS ದೇವೇಗೌಡರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದಾಗಲೂ ಕೂಡ JDS ಅದಕ್ಕೆ ಕ್ಯಾರೆ ಅಂದಿಲ್ಲ ಅಂತಕ್ಕಂಥದ್ದು ಅದು ಎಲ್ಲೋ ಒಂದು ಕಡೆ ದೇವೇಗೌಡರು ಮತ್ತೆ ಶಂಕರಮೂರ್ತಿಯವರಿದ್ದಾರೆ ಶಂಕರಮೂರ್ತಿಯವರ ಒಂದು ಮುಂದುವರಿಕೆಗೆ ಅವರ ಒಂದು ಮರು ಆಯ್ಕೆಗೆ ಮತ್ತೆ ಅವರು ಸಪೋರ್ಟ್ ಮಾಡತಕ್ಕಂಥ ಈ ನಿಟ್ಟಿನಲ್ಲಿ JDS
ಮಾಡಿದ್ದಾರೆ ಸ್ವಾಮಿ ಅವರು ಬಂದು ಅಧಿಕೃತವಾಗಿ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಹೇಳಬಹುದು ಇದೀಗ ಕುಮಾರಸ್ವಾಮಿ ಅವರು ತಮ್ಮ ಪರಿಷತ್ ಸದಸ್ಯರೊಂದಿಗೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪಕ್ಷಗಳ ಒಂದು ಬಲಾಬಲ ನೋಡಿದಾಗಲೂ ಕೂಡ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಸೇರಿದ್ರೆ ಒಂದು ಸಭಾಪತಿಗೆ ಎಷ್ಟು ಸ್ಥಾನಗಳು ಬೇಕು ಅಷ್ಟು ಸ್ಥಾನಗಳು ಆಗುತ್ತೆ ಅಂತ ಅಂತಕ್ಕಂಥದ್ದು ಇದೇ ಕೆಲವೊಂದು ಕ್ಷೇತ್ರ ಸದಸ್ಯರು ಕೂಡ ಸಪೋರ್ಟ್ ಮಾಡಿದ್ದೆ ಅದರಲ್ಲಿ ಶಂಕರ ಮೂರ್ತಿ ಅವರು ಮುಂದುವರಿತಾರೆ ಅಂತ ಹೇಳ್ಬೋದು ಆದ್ರೆ ಮತ್ತೊಂದು ಮತ್ತೊಂದು ಹೆಸರಿನಲ್ಲಿ ದೇವೇಗೌಡರು ಮೂಲಕ ಒಂದು ಚಾಣಾಕ್ಷ ನಡೆಯನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಸಭಾಪತಿ ಮರು ಆಯ್ಕೆ ವಿಚಾರ ನೋಡಬಹುದು ಭಾವನ ಸೋ ಇದರ ಒಳ ಅರ್ಥ ಏನು ಯಾವ ರೀತಿ ತಂತ್ರವನ್ನ ಇಲ್ಲಿ ದೇವೇಗೌಡರು ಹೆಣೆದಿರುವಂತದ್ದು ಬಹಳ ಪ್ರಮುಖವಾಗಿ ದೇವೇಗೌಡರು ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡಿದ್ದೆ ಆದಲ್ಲಿ ಎಲ್ಲೋ ಅಂದ್ರೆ ಚುನಾವಣಾ ಪೂರ್ವಭಾವಿಯಾಗಿನೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಪಾಸ್ ಆಗ್ತಾ ಇತ್ತು ಒಂದು ವೇಳೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಪಾಸ್ ಆದ್ರೆ ಅಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ತಕ್ಕಂತಹ ದ್ವಾರ ಏನಿದೆ ಅದು ಮುಚ್ಚಿಕೊಳ್ಳುತ್ತೆ ಅಂತ ಹೇಳ್ಬೋದು ಅಂದ್ರೆ ದೇವೇಗೌಡರು ವಿಚಾರ ಇದೆ ಬಿಜೆಪಿ ಜೊತೆನೂ ಒಂದು ಆಪ್ಷನ್ ಅನ್ನು ಓಪನ್ ಆಗಿ ಇಟ್ಕೊಳ್ಳೋದಾಗಿರುತ್ತೆ ಜೊತೆ ಕಾಂಗ್ರೆಸ್ ಜೊತೆನೂ ಒಂದು ಆಪ್ಷನ್ ಅನ್ನು ಓಪನ್ ಆಗಿ ಇಟ್ಕೊಳ್ಳೋದಾಗಿರುತ್ತೆ ಅಂದ್ರೆ ಶಂಕರ್ ಮೂರ್ತಿ ಅವರನ್ನ ಇಳಿಸಿದ್ರೆ ಜೆಡಿಎಸ್ ಗೆ ಆಗುವ ಲಾಭ ಬಹಳ ಕಡಿಮೆನೆ ಅಂತ ಹೇಳ್ಬೋದು ಅಷ್ಟಕ್ಕೂ ಕೂಡ ಶಂಕರ್ ಮೂರ್ತಿ ಅವರು ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಅವರು ರಾಜ್ಯಪಾಲರಾಗಿ ಆಯ್ಕೆ ಆಗಿ ನೇಮಕ ಆಗಿ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ ಹೀಗಾಗಿ ಕೆಲವೇ ತಿಂಗಳಲ್ಲಿ ನಾವು ಈ ನಿರ್ಧಾರ ಕೈಗೊಂಡಿದ್ದೆ ಆದ್ರೆ ಮತ್ತೆ ನಾವು ಬಿಜೆಪಿಗೆ ದ್ರೋಹ ಮಾಡಿದೀವಿ ಅಂತಕ್ಕಂಥ ಒಂದು ಸಂದೇಶ ರವಾನೆ ಆಗುತ್ತೆ ಚುನಾವಣಾ ಸಂದರ್ಭದಲ್ಲಿ ಇಂಥ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ದೇವೇಗೌಡರು ಕೂಡ ಒಪ್ಪಲ್ಲ ಅಂತ ಹೇಳ್ಬೋದು ಆದ್ರೂ ಕೂಡ ಅಂತಿಮವಾಗಿ ದೇವೇಗೌಡರನ್ನ ಒಪ್ಪೋ ನಿಟ್ಟಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೂರವಾಣಿ ಕರೆ ಮಾಡಿರತಕ್ಕಂಥ ವಿಚಾರ ಆಗಿರ್ಬೋದು ಮತ್ತು ಮಾಧ್ಯಮಗಳಿಗೆ ಪರಮೇಶ್ವರ್ ನೀಡಿರತಕ್ಕಂಥ ಹೇಳಿಕೆ ಏನಿದೆ ಬಸವರಾಜ ಹೊರಟ್ಟಿಯವರಿಗೆ ನಾವು ಸಭಾಪತಿ ಮಾಡ್ತೀವಿ ಅಂತಕ್ಕಂಥ ಒಂದು ಆಫರ್ ಕೊಟ್ಟಿರತಕ್ಕಂಥ ವಿಚಾರ ಆಗಿರ್ಬೋದು ಈ ಎಲ್ಲ ವಿಚಾರವನ್ನು ಕೂಡ ದೇವೇಗೌಡರು ರಿಜೆಕ್ಟ್ ಮಾಡಿದ್ದಾರೆ ಅಂತಿಮವಾಗಿ ಶಂಕರ್ ಮೂರ್ತಿ ಅವರ ಮುಂದುವರೆಸೋ ನಿಟ್ಟಿನಲ್ಲಿ ತಮ್ಮ ಪಕ್ಷ ಸಪೋರ್ಟ್ ಮಾಡುತ್ತೆ ಈ ಮೂಲಕ ಕೂಡ ನಾವು ಬಿಜೆಪಿ ಪರವಾಗಿಯೂ ಇದ್ದೇವೆ ಮತ್ತು ಬಿಬಿಎಂಪಿ ನಾವು ಕಾಂಗ್ರೆಸ್ ಅನ್ನೋದ್ರ ಮೂಲಕ ತಮ್ಮ ಒಂದು ಮೈತ್ರಿ ವಿಚಾರ ಮುಂಬರತಕ್ಕಂಥ ಚುನಾವಣೆಯಲ್ಲಿ ಮೈತ್ರಿ ವಿಚಾರವನ್ನ ಇನ್ನೂ ಕೂಡ ಓಪನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಈ ನಿಟ್ಟಿನಲ್ಲೂ ದೇವೇಗೌಡರು ಕೂಡ ದೂರದೃಷ್ಟಿಯ ಇರತಕ್ಕಂಥ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಭಾವನೆ ಎಸ್ ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಬಹಳ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಇವತ್ತಿನ ಸಭಾಪತಿಯ ಆಯ್ಕೆ ವಿಷಯ ಯಾಕೆಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ ಒಂದು ಬಾಣವನ್ನ ಬಿಟ್ಟಿತ್ತು ಜೆಡಿಎಸ್ ಅವರೊಂದಿಗೆ ಸೇರಿ ಶಂಕರಮೂರ್ತಿ ಅವರನ್ನ ಕೆಳಗೆ ಇಳಿಸಬೇಕು ಅನ್ನುವಂಥದ್ದು ಆದ್ರೆ ಈಗ ಪಡೆದುಕೊಳ್ತಾ ಇರುವಂತಹ ಟ್ವಿಸ್ಟ್ ನಮಗೆ ಮೊದಲೇ ಹೇಳಬೇಕಾಗಿತ್ತು ಆದ್ರೆ ಕುಮಾರಸ್ವಾಮಿ ಅವರ ನಿರ್ಧಾರವೇ ಅಂತಿಮ ಅಂತ ಹೇಳಲಾಗ್ತಾ ಇದೆ ಬಹಳ ರೋಚಕತೆಯ ಘಟ್ಟ ತಲುಪಿದ್ದು ಕುಮಾರಸ್ವಾಮಿ ಅವರ ಅಧಿಕೃತ ಹೇಳಿಕೆಯ ನಂತರ ಎಲ್ಲವೂ ಸ್ಪಷ್ಟವಾಗುತ್ತೆ